ನಮಸ್ತೆ, ನನ್ನ ಹೆಸರು ಅವಿನಾಶ್ ಅಂತ ಸರ್. ಸ್ವಲ್ಪ ಇದನ್ನು ಫೋಕಸ್ ಮಾಡ್ತೀರಾ? ನಾನು ನಿನ್ನೆ ಫೆಬ್ರವರಿ 1 ನಾನು ಟ್ವೀಟ್ ಮಾಡಿರೋದು, ಸ್ವಲ್ಪ ಫೋಕಸ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಫಸ್ಟ್ ಆಫ್ ಆಲ್ ನಿರ್ದೇಶಕರಿದ್ದಾರಲ್ಲ ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಧನ್ಯವಾದಗಳು ಹೇಳಲೇಬೇಕು. ಯಾಕೆಂದರೆ ಇಂಥ ದೊಡ್ಡ ಮಾದರಿ ಫಿಲ್ಮನ್ನು ಕೊಟ್ಟಿದ್ದಾರೆ. ಯಾವ ಲವ್ ಸ್ಟೋರಿ ಗಿವ್ ಸ್ಟೋರಿ ಅಂತ ಬೇಡ ಸರ್. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ನಮಗೆ ಬೇಕಾಗಿರೋದು ಈ ಥರದ ಕಂಟೆಂಟ್ ಇರೋ ಫಿಲ್ಮ್ಸ್. ಆ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಕನ್ನಡಿಗರು ಬಂದು ಈ ಫಿಲ್ಮ್ ನೋಡಬೇಕು. ಲವ್ ಸ್ಟೋರಿ ಅಂತ ಅದೇ ಅಂತೆ, ಪಠಾಣ ಅಂತೆ ಅದಲ್ಲ. ಪ್ರತಿಯೊಬ್ಬ ಕನ್ನಡಿಗನ ಫಿಲ್ಮ್ ಇದು, ಬಂದು ನೋಡಬೇಕು. ಕನ್ನಡನ ಈ ಥರ ಗೆಲ್ಲಿಸ್ಬೇಕು, ತನ್ನನ್ನು ಗೆಲ್ಲಿಸ್ಬೇಕು ಎಲ್ಲರೂ. ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅದನ್ನು ಇವರು ನಮ್ಮ ನಿರ್ದೇಶಕರು ಅವ್ರ ಇದ್ರ ಕ್ಯಾಮ್ರಾದಲ್ಲಿ ಹಿಡಿದು ನಮಗೆ ಪರದೆ ಎದುರುಗಳು ತಂದಿಟ್ಟಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರು ಹೇಳ್ತೇನೆ, 6 ಕೋಟಿ ಕನ್ನಡಿಗರ ಫಿಲ್ಮ್ ಇದು, ಬಂದು ನೋಡಿ. ನಿಮ್ಮ ಕುಟುಂಬ ಸಮೇತ ಬಂದು ನೋಡಿ. ಒಂದು ಹುಡುಗಿ ಎಷ್ಟು ಮಟ್ಟಿಗೆ ಇಲ್ಲಿ ಕರ್ನಾಟಕದಲ್ಲಿ ಕಷ್ಟಪಟ್ಟು ಅವಳು ಒಂದು ನೀಟ್ ಎಕ್ಸಾಮಿನೇಷನಲ್ಲಿ ಪಾಸ್ ಆಗಿದ್ದಾಳೆ ಅದನ್ನು ನಮ್ಮ ನಿರ್ದೇಶಕರು ಸರ್ ತೋರಿಸಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ಈಗ ಏನಾಗ್ತಾ ಇದೆ ಗೊತ್ತಾ ಸರ್? ಹೆಣ್ಮಕ್ಳನ್ನು 8ನೇ ಕ್ಲಾಸಿಗೆ 9ನೇ ಕ್ಲಾಸ್ನಿಗೆ ಎಲ್ಲ ಬಿಡಿಸ್ಬಿಡ್ತಾ ಇದ್ದಾರೆ, ಆಮೇಲೆ ಮದುವೆ ಮಾಡಿಬಿಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಈ ಪ್ರದೀಪ್ ಸರಿ ಅಂತ ತೋರಿಸಿದಾರಂದರೆ ಹೆಣ್ಣಿಗೆ ಅವಕಾಶ ಕೊಡಬೇಕು. ಅವಳು ಸರ್ವೈವಲ್ ಆಫ್ ದಿ ಫಿಟ್ನೆಸ್ ಅಂತಾರೆ, ಅಂದರೆ ಎಲ್ಲರನ್ನೂ ಸರಿ ಸಮಾನವಾಗಿ ನೋಡಬೇಕು. ಗಂಡು ಮತ್ತು ಹೆಣ್ಣು ಇಬ್ಬರೂ ಸರಿ ಸಮಾನವಾಗಿ ನೋಡಬೇಕು ಅಂತಲೇ ಹೇಳಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ತಂದೆ ತಾಯಿ ಹೇಳ್ತಾರೆ, ಕೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೂ ನೀವು ಎಜುಕೇಷನ್ ಕೊಡಿಸಿ, ಅದನ್ನು ಪ್ರದೀಪ್ ಸರ್ ಹೇಳಿರೋದು. ಅಸಲು ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ 6 ಕೋಟಿ ಕನ್ನಡಿಗರಿಗೆ ಹೇಳ್ತಾ ಇದ್ದೀನಿ, ಗೆಟ್ ಅಪ್, ಫ್ರೆಶ್ ಅಪ್, ವೇಕ್ ಅಪ್, ಬುಕ್ ದ ಟಿಕೆಟ್. ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಕನ್ನಡ ಈ ಫಿಲ್ಮನ್ನು ಸರ್ ಇದು ಗೆಲ್ಲಿಸಲೇಬೇಕು. ಸ್ವಲ್ಪ ಇಲ್ಲಿ ಫೋಕಸ್ ಮಾಡಿ, ಇವರು ನಿರ್ದೇಶಕರು ನಮ್ಗೆ ಸ್ವಲ್ಪ ಫೋಕಸ್ ಮಾಡಿ ಸರ್, ಫೋಕಸ್ ಮಾಡಿ ನೋಡಿ ಸರ್. ಸರ್, ಇಂಥ ಫಿಲ್ಮ್ ಬೇಕಾಗಿರೋದು ಕರ್ನಾಟಕಕ್ಕೆ ಬೇಕಾಗಿರೋ ಇಂಥ ಫಿಲ್ಮು. ತನ್ನನ್ನು ಗೆಲ್ಲಿಸ್ಬೇಕು, ತನ್ನನ್ನು ಗೆಲ್ಲಿಸ್ಬೇಕು. ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರಿಗೆ ತನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ, ತನ್ನನ್ನು ಗೆಲ್ಲಿಸ್ಬೇಕು ಸರ್.